ಈ ದಿನ ಈ ಸಂಚಿಕೆಯಲ್ಲಿ BPSC 102 ಕಾನ್ಸ್ಟಿಟ್ಯೂಷನಲ್ ಗವರ್ನ್ಮೆಂಟ್ ಅಂಡ್ ಡೆಮೋಕ್ರೆಸಿ ಇನ್ ಇಂಡಿಯಾನಲ್ಲಿ ಯೂನಿಟ್ 1 ದ ಮೇಕಿಂಗ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಲಿದ್ದೇವೆ. ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, ಎವಲ್ಯೂಷನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ರಮ್ 1958 ಟು 1935, ಗವರ್ನ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಂಡ್ ಅದರ್ ಆ್ಯಕ್ಟ್ಸ್, ದ ನೆಹರು ರಿಪೋರ್ಟ್ 1928, ಫಸ್ಟ್ ಇಂಡಿಯನ್ ಇನಿಷಿಯೇಟಿವ್ ಟು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್, ಫಾರ್ಮೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ, ದ ಕ್ರಿಪ್ಸ್ ಮಿಷನ್, ದ ಕ್ಯಾಬಿನೆಟ್ ಮಿಷನ್, ಎಲೆಕ್ಷನ್ ಟು ದಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ, ದ ನೇಚರ್ ಆಫ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲೀಸ್ ರೆಪ್ರೆಸೆಂಟೇಷನ್, ದ ರೋಲ್ ಆಫ್ ದಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲೀಸ್ ರೆಪ್ರೆಸೆಂಟೇಷನ್, ದ ರೋಲ್ ಆಫ್ ದಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಫ್ರಮ್ 1946 ಟು 1949, ಸ್ಯಾಲಿಯಂಟ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಯೂನಿವರ್ಸಲ್ ಸಫರೇಜ್ ಅಂಡ್ ಅಬಾಲಿಷನ್ ಆಫ್ ಸೆಪರೇಟ್ ಎಲೆಕ್ಟೊರೇಟ್ ಅಂಡ್ ಸಮ್ಮರಿ. ಕನ್ನಡಕ್ಕೆ ಅನುವಾದ ಮಾಡಿದಾಗ ಭಾರತೀಯ ಸಂವಿಧಾನದ ರಚನೆ, ಉದ್ದೇಶಗಳು, ಪರಿಚಯ, ಭಾರತೀಯ ಸಂವಿಧಾನದ ವಿಕಾಸ 1858 ರಿಂದ 1935 ರವರೆಗೆ, ಭಾರತ ಸರ್ಕಾರದ ಕಾಯಿದೆ 1935 ಮತ್ತು ಇತರ ಕಾಯಿದೆಗಳು, ನೆಹರು ವರದು 1928 ನೆಹರು ವರದಿ, ಕರಡು ಸಂವಿಧಾನದ ಮೊದಲ ಭಾರತೀಯ ಉಪಕ್ರಮ, ಸಂವಿಧಾನ ಸಭೆಯ ರಚನೆ, ಕ್ರಿಪ್ಸ್ ಮಿಷನ್, ಕ್ಯಾಬಿನೆಟ್ ಮಿಷನ್, ಸಂವಿಧಾನ ಸಭೆಗೆ ಚುನಾವಣೆ, ಸಂವಿಧಾನ ಸಭೆಯ ಪ್ರಾತಿನಿಧ್ಯದ ಸ್ವರೂಪ, ಸಂವಿಧಾನ ಸಭೆಯ ಪಾತ್ರ 1946 ರಿಂದ 1949 ರವರೆಗೆ, ಸಂವಿಧಾನದ ಪ್ರಮುಖ ಲಕ್ಷಣಗಳು, ಸಾರ್ವತ್ರಿಕ ಮತದಾನದ ಹಕ್ಕು ಮತ್ತು ಪ್ರತ್ಯೇಕ ಮತದಾರರ ನಿರ್ಮೂಲನೆ, ಕೊನೆಯಲ್ಲಿ ಸಾರಾಂಶ. ಉದ್ದೇಶಗಳು ನಾವು ಈ ಕೆಳಗಿನಂತೆ ಕಲಿಯುತ್ತೇವೆ. ಸಂವಿಧಾನ ಸಭೆಯ ರಚನೆಯ ಮೊದಲು ಸಂವಿಧಾನ ರಚನೆಯ ಹಂತಗಳು, ಸಂವಿಧಾನ ಸಭೆಯ ಪ್ರಾತಿನಿಧ್ಯದ ಸ್ವರೂಪ ಮತ್ತು ಸಂವಿಧಾನ ಸಭೆಯಲ್ಲಿ ಭಾರತೀಯ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಕುರಿತು ಚರ್ಚೆಯನ್ನು ಗಮನಿಸುತ್ತೇವೆ. ಪರಿಚಯ, ಇಂಟ್ರಡಕ್ಷನ್. ಭಾರತದ ಸಂವಿಧಾನವನ್ನು 26 ನವೆಂಬರ್ 1949 ಅಂಗೀಕರಿಸಲಾಯಿತು. ಅಂದರೆ ಅಂದು ಸಂವಿಧಾನ ಸಭೆಯು ಅಂತಿಮಗೊಳಿಸಿತು. ಆದರೆ ಅದನ್ನು ಅಳವಡಿಸಿಕೊಂಡ 2 ತಿಂಗಳ ನಂತರ, ಅಂದರೆ 26 ಜಾನ್ವರಿ 1950 ಇದನ್ನು ಪ್ರಾರಂಭದ ದಿನಾಂಕ ಎಂದು ಕರೆಯಲಾಗುತ್ತದೆ. ಆದಾಗ್ಯೂ ಅದರ ಕೆಲವು ನಿಬಂಧನೆಗಳು, ಅಂದರೆ ಪೌರತ್ವ, ಚುನಾವಣೆಗಳು, ತಾತ್ಕಾಲಿಕ ಸಂಸತ್ತು, ತಾತ್ಕಾಲಿಕ ಮತ್ತು ಪರಿವರ್ತನಾ ನಿಬಂಧನೆಗಳಿಗೆ ಸಂಬಂಧಿಸಿದವುಗಳಾಗಿದ್ದಾವೆ. 26 ನವೆಂಬರ್ 1949 ಕಾರ್ಯರೂಪಕ್ಕೆ ಬಂದವು. ದತ್ತು ಪಡೆದ 2 ತಿಂಗಳ ನಂತರ ಅದರ ಪ್ರಾರಂಭಕ್ಕೆ ಕಾರಣವೆಂದರೆ ಜನವರಿ 26 ಸ್ವಾತಂತ್ರ್ಯದ ಸಾಧನೆಯ ಮೂಲ ದಿನಾಂಕವೆಂದು ಸೂಚಿಸುವುದು. ಈ ದಿನ, ಅಂದರೆ ಜನವರಿ 26 1930 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಬಾರಿಗೆ ಭಾರತದ ಸ್ವಾತಂತ್ರ್ಯ ದಿನವನ್ನು ಆಚರಿಸಿತು ಎಂಬುದನ್ನು ಗಮನಿಸುವುದು ಮುಖ್ಯ. ಭಾರತದ ಸಂವಿಧಾನವು ಸುದೀರ್ಘ ಪ್ರಕ್ರಿಯೆ ಮತ್ತು ಚರ್ಚೆಯ ಉತ್ಪನ್ನವಾಗಿದೆ. ಈ ಘಟಕವು ಭಾರತೀಯ ಸಂವಿಧಾನದ ರಚನೆಗೆ ಸಂಬಂಧಿಸಿದ ಕೆಲವು ವಿಷಯಗಳ ಕುರಿತು ವ್ಯವಹರಿಸುತ್ತದೆ. ಎವಲ್ಯೂಷನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ರಮ್ 1958 to 1935, 1858 ರಿಂದ 1935 ರವರೆಗೆ ಭಾರತೀಯ ಸಂವಿಧಾನದ ವಿಕಾಸ. ಭಾರತದ ಸಂವಿಧಾನವು ಭಾರತೀಯ ನಾಗರಿಕರಲ್ಲದ ವ್ಯಕ್ತಿಗಳು ಸೇರಿದಂತೆ ಮಾನವರ ಮೂಲಭೂತ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಒದಗಿಸುವ ನಿಬಂಧನೆಗಳನ್ನು ಒಳಗೊಂಡಿದೆ. ಈ ಹಕ್ಕುಗಳ ನೆರವೇರಿಕೆಗಾಗಿ ಶಾಸನ, ಮರಣದಂಡನೆ ಮತ್ತು ನ್ಯಾಯವ್ಯಾಪ್ತಿಗಾಗಿ, ಸಂಸ್ಥೆಗಳ ಲಭ್ಯತೆಗಾಗಿ ಇದು ನಿಬಂಧನೆಗಳನ್ನು ಒಳಗೊಂಡಿದೆ. ಇದು ಭಾರತದಲ್ಲಿ
ಸಾಮಾಜಿಕ ಪರಿವರ್ತನೆ ಮತ್ತು ಪ್ರಜಾಪ್ರಭುತ್ವವನ್ನು ಆಳವಾಗಿಸುವ ದೃಷ್ಟಿಯನ್ನು ಪ್ರಸ್ತುತಪಡಿಸುತ್ತದೆ. ಸಂವಿಧಾನ ಸಭೆಯು ನಿಜವಾಗಿಯೂ ಭಾರತದ ಸಂವಿಧಾನವನ್ನು ರಚಿಸುವ ಮೊದಲೇ ಪ್ರಜಾಸತ್ತಾತ್ಮಕ ಸಂಸ್ಥೆಗಳು ಮತ್ತು ಹಕ್ಕುಗಳ ವಿಕಾಸದ ಪ್ರಕ್ರಿಯೆಯು ಪ್ರಾರಂಭವಾಯಿತು. 1.2.1 ದ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಅಂಡ್ ಅದರ್ ಆಕ್ಟ್ಸ್, ಅಂದರೆ ಭಾರತದ ಸರ್ಕಾರದ 1935 ಕಾಯಿದೆ ಮತ್ತು ಇತರ ಕಾಯ್ದೆಗಳು. ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಕ್ರೌನ್ಗೆ ಅಧಿಕಾರವನ್ನು ವರ್ಗಾಯಿಸುವುದರೊಂದಿಗೆ ಬ್ರಿಟಿಷ್ ಸಂಸತ್ತು ಭಾರತದ ವ್ಯವಹಾರಗಳನ್ನು ನಿರ್ವಹಿಸುವಲ್ಲಿ ತೊಡಗಿಸಿಕೊಂಡಿತು. ಈ ಉದ್ದೇಶವನ್ನು ಸಾಧಿಸಲು 1858 1935 ವಸಾಹತು ಶಾಹಿ ಸರ್ಕಾರವು ವಿವಿಧ ಕಾಯ್ದೆಗಳ ಮೂಲಕ ಸಂವಿಧಾನದ ಕೆಲವು ವೈಶಿಷ್ಟ್ಯಗಳನ್ನು ಅಥವಾ ಆಡಳಿತದ ನಿಯಮಗಳನ್ನು ಪರಿಚಯಿಸಿತು. ಈ ಕಾಯ್ದೆಗಳಲ್ಲಿ ಭಾರತ ಸರ್ಕಾರದ ಕಾಯ್ದೆ 1900 ಅತ್ಯಂತ ಪ್ರಮುಖವಾಗಿದೆ. ಘಟಕದ ಈ ಉಪವಿಭಾಗದಲ್ಲಿ ನಾವು ಭಾರತದ ಸರ್ಕಾರದ ಕಾಯ್ದೆ 1935 ಬಗ್ಗೆ ಇತರ ಕಾಯ್ದೆಗಳ ಬಗ್ಗೆಯೂ ತಿಳಿದುಕೊಳ್ಳಲಿದ್ದೇವೆ. ಈ ಇತರ ಕಾಯ್ದೆಗಳಲ್ಲಿ ಮೊದಲನೆಯದು ಭಾರತ ಸರ್ಕಾರದ 1858 ಕಾಯಿದೆ. ಇದು ಆಡಳಿತಕ್ಕೆ ಕೇಂದ್ರೀಕೃತ ಮತ್ತು ಡಿಸ್ಬ್ಯಾಲೆನ್ಸಿನ ಅಧಿಕಾರ ರಚನೆಯ ಸಂಯೋಜನೆಯನ್ನು ಒದಗಿಸಿದೆ. ಭಾರತ ಕಿರೀಟದ ನೇರ ನಿಯಂತ್ರಣದಲ್ಲಿರುವ ಪ್ರದೇಶಗಳಲ್ಲಿ ಕೇಂದ್ರೀಕೃತ ರಚನೆಯನ್ನು ಪರಿಚಯಿಸಲಾಯಿತು. ಈ ಪ್ರದೇಶಗಳನ್ನು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಅಥವಾ ಪ್ರಾಂತ್ಯಗಳು ಎಂದು ಕರೆಯಲಾಗುತ್ತಿತ್ತು. ಕಿರೀಟದ ನೇರ ನಿಯಂತ್ರಣದಲ್ಲಿಲ್ಲದ ಪ್ರದೇಶಗಳಲ್ಲಿ ವಿಕೇಂದ್ರೀಕೃತ ರಚನೆಯನ್ನು ಪರಿಚಯಿಸಲಾಯಿತು. ಈ ಪ್ರದೇಶಗಳನ್ನು ಭಾರತೀಯ ರಾಜಕುಮಾರರು ಆಳುತ್ತಿದ್ದರು ಮತ್ತು ಅವುಗಳನ್ನು ರಾಜಪ್ರಭುತ್ವದ ರಾಜ್ಯಗಳು ಮತ್ತು ರಾಜ್ಯಗಳು ಎಂದು ಕರೆಯಲಾಗುತ್ತಿತ್ತು. ಈ ವ್ಯವಸ್ಥೆಯ ಅಡಿಯಲ್ಲಿ ರಾಜಕುಮಾರರು ತಮ್ಮ ರಾಜಪ್ರಭುತ್ವದ ರಾಜ್ಯಗಳ ಎಲ್ಲ ಆಂತರಿಕ ವಿಷಯಗಳಲ್ಲಿ ಆಡಳಿತ ನಡೆಸಲು ಸ್ವಾತಂತ್ರ್ಯವನ್ನು ಹೊಂದಿದ್ದರು. ಆದರೆ ಅವರು ಬ್ರಿಟಿಷ್ ನಿಯಂತ್ರಣಕ್ಕೆ ಒಳಪಟ್ಟಿದ್ದರು. ಕೇಂದ್ರೀಕೃತದಲ್ಲಿ ಪ್ರಾಂತ್ಯಗಳಲ್ಲಿ ಪರಿಚಯಿಸಲಾದ ಅಧಿಕಾರದ ರಚನೆ ಭಾರತವನ್ನು ಆಳುವ ಎಲ್ಲ ಅಧಿಕಾರಗಳನ್ನು ಭಾರತದ ರಾಜ್ಯ ಕಾರ್ಯದರ್ಶಿ ಮತ್ತು ಅವರ ಮೂಲಕ ಕ್ರೌನ್ನಲ್ಲಿ ವಹಿಸಲಾಗಿದೆ. ಅವರು ಕ್ರೌನ್ ಪರವಾಗಿ ಕಾರ್ಯನಿರ್ವಹಿಸಿದರು. ಅವರಿಗೆ 15 ಮಂತ್ರಿಗಳ ಮಂಡಳಿಯು ಸಹಾಯ ಮಾಡಿತು. ಸರ್ಕಾರದ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಕಾರ್ಯಗಳ ಪ್ರತ್ಯೇಕತೆ ಅಸ್ತಿತ್ವದಲ್ಲಿಲ್ಲ. ಇವೆಲ್ಲವೂ ಕಾರ್ಯದರ್ಶಿಯ ಕೈಯಲ್ಲಿ ಕೇಂದ್ರೀಕೃತವಾಗಿದ್ದವು. ಭಾರತಕ್ಕೆ ರಾಜ್ಯದ ಬ್ರಿಟಿಷ್ ಭಾರತದಲ್ಲಿ ಭಾರತದ ರಾಜ್ಯ ಕಾರ್ಯದರ್ಶಿಗೆ ವೈಸರಾಯ್ ಸಹಾಯ ಮಾಡಿದರು. ಅವರಿಗೆ ಕಾರ್ಯಕಾರಿ ಮಂಡಳಿಯು ಸಹಾಯ ಮಾಡಿತು. ಜಿಲ್ಲಾ ಮಟ್ಟದಲ್ಲಿ ವೈಸರಾಯ್ಗೆ ಕಡಿಮೆ ಸಂಖ್ಯೆಯ ಬ್ರಿಟಿಷ್ ಆಡಳಿತಗಾರರು ಸಹಾಯ ಮಾಡಿದರು. ಪ್ರಾಂತೀಯ ಸರ್ಕಾರಕ್ಕೆ ಆರ್ಥಿಕ ಸ್ವಾಯತ್ತತೆ ಇರಲಿಲ್ಲ. 1870 ವೈಸರಾಯ್ ಲಾರ್ಡ್ ಮೇಯೋ ಪ್ರಾಂತೀಯ ಆಡಳಿತದ ಎಲ್ಲ ಭಾಗಗಳು ಆದಾಯದ ಸರಿಯಾದ ಪಾಲು ಪಡೆಯುವುದನ್ನು ಖಚಿತಪಡಿಸಿಕೊಂಡರು. ಅವರ ಅಗತ್ಯತೆಗಳು ಕೌನ್ಸಿಲ್ ಆಫ್ ಇಂಡಿಯಾ ಆಕ್ಟ್ 1999 ಪರಿಚಯದ ನಂತರ ಪ್ರಾಂತ್ಯಗಳಲ್ಲಿನ ರಾಜಕೀಯ ಸಂಸ್ಥೆಗಳ ವ್ಯಾಪ್ತಿಯನ್ನು ಸ್ವಲ್ಪ ಮುಂದೆ ವಿಸ್ತರಿಸಲಾಯಿತು. ಈ ಕಾಯ್ದೆಯು ಬ್ರಿಟಿಷ್ ಭಾರತದಲ್ಲಿ ಮೊದಲ ಬಾರಿಗೆ ಪ್ರತಿನಿಧಿ ಅಂಶವನ್ನು ಪರಿಚಯಿಸಿತು. ಇದರಲ್ಲಿ ಚುನಾಯಿತ ಅನಧಿಕೃತ ಸದಸ್ಯರು ಸೇರಿದ್ದಾರೆ. ಈ ಕಾಯ್ದೆಯು ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಪರಿಚಯಿಸಿತು. ಭಾರತ ಸರ್ಕಾರದ ಕಾಯ್ದೆ 1919 ಪ್ರಾಂತೀಯ ಸರ್ಕಾರಗಳಿಗೆ ಕೆಲವು ಅಧಿಕಾರಗಳನ್ನು ವಿತರಿಸಿ ಅವುಗಳ ಮೇಲೆ ಕೇಂದ್ರ ಸರ್ಕಾರದ ನಿಯಂತ್ರಣವನ್ನು ಉಳಿಸಿಕೊಂಡಿತು. ಇದು ಸೀಮಿತ ರೀತಿಯಲ್ಲಿ ಕೇಂದ್ರ ಸರ್ಕಾರದ ನಿಯಂತ್ರಣವನ್ನು ಸಡಿಲಗೊಳಿಸಿತು. ಇದು ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಆಡಳಿತ ಮತ್ತು ಆದಾಯದ ಮೂಲಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ವಿಂಗಡಿಸಿದೆ. ಈ ವ್ಯವಸ್ಥೆಯ ಅಡಿಯಲ್ಲಿ ಪ್ರಾಂತೀಯ ಸರ್ಕಾರಕ್ಕೆ ಭೂಮಿ
ನೀರಾವರಿ ಮತ್ತು ನ್ಯಾಯಾಂಗ ಅಂಚೆ ಚೀಟಿಗಳಂತಹ ಆದಾಯದ ಸಂಪನ್ಮೂಲಗಳ ಮೇಲೆ ನಿಯಂತ್ರಣವನ್ನು ನೀಡಲಾಯಿತು. ಪ್ರಾಂತೀಯ ವಿಷಯಗಳನ್ನು ವರ್ಗಾವಣೆ ಮತ್ತು ಮೀಸಲು ವರ್ಗಗಳಾಗಿ ವಿಂಗಡಿಸಲಾಗಿದೆ. ವರ್ಗಾವಣೆಗೊಂಡ ವಿಷಯಗಳು ರಾಜ್ಯಪಾಲರಿಂದ ನಿಯಂತ್ರಿಸಲ್ಪಡುತ್ತವೆ ಮತ್ತು ಮೀಸಲು ವಿಷಯಗಳನ್ನು ಶಾಸಕಾಂಗದಿಂದ ನಿಯಂತ್ರಿಸಲಾಗುತ್ತದೆ. ರಾಜ್ಯಪಾಲರು ಶಾಸಕಾಂಗಕ್ಕೆ ಜವಾಬ್ದಾರರಾಗಿರಲಿಲ್ಲ. ಭಾರತ ಸರ್ಕಾರದ ಕಾಯ್ದೆ 1935 ಹಿಂದಿನ ಭಾರತ ಸರ್ಕಾರದ ಕಾಯ್ದೆಗಳಿಗಿಂತ ಭಿನ್ನವಾಗಿತ್ತು. ನಾವು ಮೇಲೆ ಓದಿದಂತೆ ಆ ಕಾಯ್ದೆಗಳ ಅಡಿಯಲ್ಲಿ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಲ್ಲಿ ಸರ್ಕಾರವು ಏಕೀಕೃತವಾಗಿತ್ತು. ಅಂದರೆ ಒಂದೇ ಸರ್ಕಾರವು ವಿವಿಧ ಲಂಬ ಹಂತಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹಿಂದಿನ ಕಾಯ್ದೆಗಳಿಗಿಂತ ಭಿನ್ನವಾಗಿ ಭಾರತ ಸರ್ಕಾರದ ಕಾಯ್ದೆ 1935 ಸಹ ಪ್ರಾಂತೀಯ ಸ್ವಾಯತ್ತತೆಯನ್ನು ಅನುಭವಿಸುವ ಪ್ರಾಂತೀಯ ಸರ್ಕಾರಕ್ಕೆ ಒದಗಿಸಿದೆ. ಇದು ಅಲ್ಪಸಂಖ್ಯಾತರಿಗೆ ರಕ್ಷಣೆ ಒದಗಿಸಿದೆ. ಅಂತಹ ರಕ್ಷಣೆಗಳು ನಿಬಂಧನೆಗಳನ್ನು ಒಳಗೊಂಡಿವೆ. ಮುಸ್ಲಿಮರು, ಸಿಖ್ಖರು, ಯುರೋಪಿಯನ್ನರು, ಭಾರತೀಯ ಕ್ರಿಶ್ಚಿಯನ್ನರು ಮತ್ತು ಆಂಗ್ಲೋ ಇಂಡಿಯನರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ಒದಗಿಸಿದೆ. ಈ ಕಾಯಿದೆಯ ಫೆಡರೇಷನ್ ಮತ್ತು ಪ್ರಾಂತ್ಯಗಳ ನಡುವಿನ ಅಧಿಕಾರದ 3 ಪಟ್ಟಿಗಳನ್ನು ಸಹ ಒದಗಿಸಿದೆ. ಫೆಡರಲ್, ಏಕಕಾಲೀನ ಮತ್ತು ಪ್ರಾಂತೀಯ. ಈ ಕಾಯಿದೆಯ ಒಕ್ಕೂಟ ಮತ್ತು ಪ್ರಾಂತ್ಯಗಳ ನಡುವಿನ ವಿವಾದಗಳನ್ನು ನಿರ್ಣಯಿಸಲು ಫೆಡರಲ್ ನ್ಯಾಯಾಲಯವನ್ನು ಸ್ಥಾಪಿಸಲು ಸಹ ಒದಗಿಸಿದೆ. ಪ್ರಾಂತೀಯ ಸರ್ಕಾರದ ಕಾರ್ಯನಿರ್ವಾಹಕ ಮುಖ್ಯಸ್ಥರು ರಾಜ್ಯಪಾಲರಾಗಿದ್ದರು. ಅವರು ವಿಶೇಷ ಅಧಿಕಾರವನ್ನು ಅನುಭವಿಸಿದರು. ವಿಶೇಷ ಅಧಿಕಾರದ ಅಡಿಯಲ್ಲಿ ರಾಜ್ಯಪಾಲರು ಪ್ರಾಂತೀಯ ಶಾಸಕಾಂಗದ ನಿರ್ಧಾರಗಳನ್ನು ವೀಟೋ ಮಾಡಬಹುದಾಗಿತ್ತು. ಅವರು ಕ್ರೌನ್ ಪರವಾಗಿ ಕಾರ್ಯನಿರ್ವಹಿಸಿದರು ಮತ್ತು ಗವರ್ನರ್ ಜನರಲ್ ಅಧೀನರಾಗಿರಲಿಲ್ಲ. ಕೆಲವು ವಿಷಯಗಳಲ್ಲಿ ತನ್ನ ವೈಯಕ್ತಿಕ ತೀರ್ಪುಗಳನ್ನು ಚಲಾಯಿಸಲು ಅವರು ವಿವೇಚನಾ ಅಧಿಕಾರವನ್ನು ಅನುಭವಿಸಿದರು. ಅಂತಹ ವಿಷಯಗಳಲ್ಲಿ ಅವರು ಮಂತ್ರಿಗಳ ಸಲಹೆಯ ಅಡಿಯಲ್ಲಿ ಕೆಲಸ ಮಾಡುವ ಅಗತ್ಯವಿರಲಿಲ್ಲ. ಅವರು ಗವರ್ನರ್ ಜನರಲ್ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸಬೇಕಾಗಿತ್ತು ಮತ್ತು ವಾಸ್ತವವಾಗಿ ರಾಜ್ಯ ಕಾರ್ಯದರ್ಶಿ ಅವರು ಶಾಸಕಾಂಗಕ್ಕೆ ಜವಾಬ್ದಾರರಾಗಿರಲಿಲ್ಲ. ಆದರೆ ಅವರು ಮಂತ್ರಿಗಳ ಸಲಹೆ ಮೇರೆಗೆ ಕಾರ್ಯನಿರ್ವಹಿಸಬೇಕಾಗಿತ್ತು ಹಾಗೂ ಶಾಸಕಾಂಗಕ್ಕೆ ಹೊಣೆಗಾರರಾಗಿದ್ದರು. ಭಾರತ ಸರ್ಕಾರದ 1935 ಕಾಯ್ದೆಯ ಪ್ರಾಂತಗಳು ಮತ್ತು ರಾಜ್ಯಗಳು ಪ್ರತಿನಿಧಿಗಳನ್ನು ಒಳಗೊಂಡಿರುವ ಕೇಂದ್ರ ಸರ್ಕಾರವನ್ನು ಸ್ಥಾಪಿಸಲು ನಿಬಂಧನೆಗಳನ್ನು ಹೊಂದಿತ್ತು. ಅಂತಹ ಸರ್ಕಾರವನ್ನು ಫೆಡರಲ್ ಸರ್ಕಾರವು ಎಂದು ಕರೆಯಲಾಗುತ್ತಿತ್ತು. ಈ ಸರ್ಕಾರವು ಪ್ರಾಂತ್ಯಗಳು ಮತ್ತು ರಾಜ್ಯಗಳ ಸದಸ್ಯರೊಂದಿಗೆ ಸಂಯೋಜನೆಯಿಂದಾಗಿ ಆದಾಗ್ಯೂ ಒಕ್ಕೂಟಕ್ಕೆ ಸೇರಲು ರಾಜಕುಮಾರರಲ್ಲಿ ಯಾವುದೇ ಒಮ್ಮತವಿಲ್ಲದ ಕಾರಣ ಫೆಡರಲ್ ಸರ್ಕಾರವನ್ನು ರಚಿಸಲಾಗಲಿಲ್ಲ. ಒಕ್ಕೂಟದ ರಚನೆಗೆ ಎಲ್ಲ ರಾಜಕುಮಾರರ ಒಪ್ಪಿಗೆ ಅತ್ಯಗತ್ಯವಾಗಿತ್ತು. ಹೀಗಾಗಿ ಈ ಕಾಯ್ದೆಯ ಪ್ರಕಾರ ಪ್ರಾಂತೀಯ ಸರ್ಕಾರಗಳನ್ನು ಮಾತ್ರ ರಚಿಸಬಹುದಾಗಿತ್ತು ಮತ್ತು ಭಾರತ ಸರ್ಕಾರದ 1935 ಕಾಯ್ದೆಯ ಪ್ರಕಾರ ಪ್ರಾಂತೀಯ ಶಾಸಕಾಂಗಕ್ಕೆ
ಚುನಾವಣೆಯು 1937 ನಡೆಯಿತು. ಈ 1937 ಚುನಾವಣೆಯ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನೇತೃತ್ವದ ಪ್ರಾಂತೀಯ ಸರ್ಕಾರಗಳು 8 ಪ್ರಾಂತ್ಯಗಳಲ್ಲಿ ರಚನೆಯಾಗಿವೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸರ್ಕಾರವು 1937 ರಾಜೀನಾಮೆ ನೀಡಿತು. ಅದೇನೇ ಇದ್ದರೂ ಎಂ ಗೋವಿಂದರಾವ್ ಮತ್ತು ನಿರ್ವಿಕರ್ ಸಿಂಗ್ ಪ್ರಕಾರ 1935 ಭಾರತ ಸರ್ಕಾರದ ಕಾಯ್ದೆಯು ಸಂವಿಧಾನವನ್ನು ರಚಿಸಲು ಸಂವಿಧಾನ ಸಭೆಗೆ ಆಧಾರವನ್ನು ಒದಗಿಸಿದೆ. 1.2.2 ದಿ ನೆಹರು ರಿಪೋರ್ಟ್ 1928 ಫಸ್ಟ್ ಇಂಡಿಯನ್ ಇನಿಷಿಯೇಟಿವ್ ಟು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅಂದರೆ 1928 ನೆಹರು ವರದಿ ಕರಡು ಪ್ರತಿಗೆ ಮೊದಲ ಭಾರತೀಯ ಉಪಕ್ರಮ ಸಂವಿಧಾನ. ಮೇಲೆ ಹೇಳಿದಂತೆ 1858 ಬ್ರಿಟಿಷ್ ಭಾರತದಲ್ಲಿ ಸಂವಿಧಾನದ ಅಂಶಗಳನ್ನು ವಿಭಿನ್ನ ಕಾಯ್ದೆಯ ಮೂಲಕ ಪರಿಚಯಿಸುವ ಪ್ರಯತ್ನಗಳು ಬ್ರಿಟಿಷ್ ಆಡಳಿತಗಾರರಿಂದ ಮಾಡಲ್ಪಟ್ಟವು. ಅದರಲ್ಲಿ ಭಾರತೀಯರ ಪಾತ್ರವೇನೂ ಇರಲಿಲ್ಲ. ಭಾರತದ ಸಂವಿಧಾನವನ್ನು ತಯಾರಿಸಲು ಭಾರತೀಯರು ಸ್ವತಃ ಮೊದಲ ಪ್ರಯತ್ನವನ್ನು ನೆಹರು ಅವರ 1928 ವರದಿಯಲ್ಲಿ ಮಾಡಲಾಯಿತು. ಹಿಂದೆ ಭಾರತೀಯರು ಸ್ವರಾಜ್ಯ ಹೆಸರಿನಲ್ಲಿ ಭಾರತೀಯ ರಾಷ್ಟ್ರೀಯ ಚಳುವಳಿಯ ನಾಯಕರು ಅಲ್ಲದ ಸಮಯದಲ್ಲಿ ಪ್ರಯತ್ನಗಳನ್ನು ಮಾಡಿದರು. 1921-22 ಸಹಕಾರ ಚಳುವಳಿಗೆ ನೆಹರು ವರದಿ ಗೊತ್ತಿತ್ತು. ಅದರ ಕರಡು ಸಮಿತಿಯ ಅಧ್ಯಕ್ಷ ಮೋತಿಲಾಲ್ ನೆಹರು ಅವರ ಹೆಸರನ್ನು ಇಡಲಾಗಿದೆ. ಸ್ಥಾಪಿತ ಅಖಿಲ ಭಾರತ ಪಕ್ಷಗಳ ಸಮ್ಮೇಳನದಲ್ಲಿ ಕರಡು ಸಮಿತಿಯನ್ನು ರಚಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಪಕ್ಷಗಳಲ್ಲಿ ಪ್ರಮುಖವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಸ್ವರಾಜ್ ಪಕ್ಷ ಮತ್ತು ಮುಸ್ಲಿಂ ಲೀಗ್ ಸೇರಿದ್ದವು. ಈ ಸಭೆಯಲ್ಲಿ ಮದ್ರಾಸ್ನ ಜಸ್ಟಿಸ್ ಪಾರ್ಟಿ ಮತ್ತು ಪಂಜಾಬ್ನ ಯೂನಿಯನಿಸ್ಟ್ ಪಾರ್ಟಿ ಭಾಗವಹಿಸಿರಲಿಲ್ಲ. ನೆಹರು ವರದಿಯು ವಯಸ್ಸರಿಗೆ ಸಾರ್ವತ್ರಿಕ ಮತದಾನದ ಹಕ್ಕು ಮತ್ತು ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಜವಾಬ್ದಾರಿಯುತ ಸರ್ಕಾರವನ್ನು ಒತ್ತಾಯಿಸಿತು. ಆದಾಗ್ಯೂ ಇದು ಡೊಮಿನಿಯನ್ ಸ್ಥಿತಿಯನ್ನು ಬೆಂಬಲಿಸಿತು. ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವಲ್ಲ. ಬ್ರಿಟಿಷ್ ಇಂಡಿಯಾ ಸರ್ಕಾರದ ನಿಯಂತ್ರಣದಲ್ಲಿ ಕೆಲವು ಸೀಮಿತ ವಿಷಯಗಳ ಮೇಲೆ ಕಾನೂನು ಮಾಡಲು ಭಾರತೀಯರಿಗೆ ಸ್ವಾತಂತ್ರ್ಯವಿದೆ ಎಂದು ಅರ್ಥ. ಇದಕ್ಕಾಗಿ ನೆಹರು ವರದಿ ಕೇಂದ್ರದ ಪಟ್ಟಿಯನ್ನು ಸಿದ್ಧಪಡಿಸಿದೆ ಮತ್ತು ಪ್ರಾಂತೀಯ ವಿಷಯಗಳು ಮತ್ತು ಮೂಲಭೂತ ಹಕ್ಕುಗಳನ್ನು ಸಹ ಅದು ಪಟ್ಟಿಯಲ್ಲಿ ಸಿದ್ಧಪಡಿಸಿದೆ. ಇದು ಪುರುಷ ಮತ್ತು ಮಹಿಳೆ ವಯಸ್ಕರಿಗೆ ಸಾರ್ವತ್ರಿಕ ಮತದಾನದ ಬೇಡಿಕೆಗಳನ್ನು ಸಹ ಎತ್ತಿತ್ತು. ವಾಸ್ತವವಾಗಿ ನೆಹರು ವರದಿಯನ್ನು ಸಿದ್ಧಪಡಿಸಿದ ಕೆಲವು ವರ್ಷಗಳ ನಂತರ 1934 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹೊರಗಿನವರ ಹಸ್ತಕ್ಷೇಪವಿಲ್ಲದೆ ಭಾರತೀಯ ಜನರ ಸಂವಿಧಾನವನ್ನು ಅಧಿಕೃತವಾಗಿ ಒತ್ತಾಯಿಸಿತು. ಫಾರ್ಮೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಸಂವಿಧಾನ ಸಭೆಯ ರಚನೆ 1.3.1 ಕ್ರಿಪ್ಸ್ ಮಿಷನ್. ಆರಂಭದಲ್ಲಿ ವಸಾಹತುಶಾಹಿ ಅಧಿಕಾರಿಗಳು ಭಾರತದ ಸಂವಿಧಾನವನ್ನು ರಚಿಸುವ ಬೇಡಿಕೆಯನ್ನು ವಿರೋಧಿಸಿದರು. ಆದರೆ ಸನ್ನಿವೇಶಗಳ ಬದಲಾವಣೆಯೊಂದಿಗೆ ವಿಶ್ವ ಸಮರ 2 ಆರಂಭ ಮತ್ತು ಬ್ರಿಟನ್ನಲ್ಲಿ ಹೊಸ ಒಕ್ಕೂಟದ ಅಂದರೆ ಲೇಬರ್ ನೇತೃತ್ವದ ಸರ್ಕಾರ ರಚನೆಯಾದಾಗ ಬ್ರಿಟಿಷ್ ಸರ್ಕಾರವು ಭಾರತೀಯರ ಸಂವಿಧಾನಕ್ಕೆ
ಸಂಬಂಧಿಸಿದ ಸಮಸ್ಯೆಯನ್ನು ಪರಿಹರಿಸುವ ತುರ್ತುಸ್ಥಿತಿಯನ್ನು ಒಪ್ಪಿಕೊಳ್ಳಬೇಕಾಯಿತು. 1942 ಬ್ರಿಟಿಷ್ ಸರ್ಕಾರವು ತನ್ನ ಕ್ಯಾಬಿನೆಟ್ ಸದಸ್ಯ ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಅವರನ್ನು ಮುಸ್ಲಿಂ ಲೀಗ್ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎರಡೂ ಒಪ್ಪಿಗೆ ನೀಡಿದರೆ ವಿಶ್ವ ಯುದ್ಧ ಎರಡರ ಕೊನೆಯಲ್ಲಿ ಜಾರಿಗೆ ತರಲು ಪ್ರಸ್ತಾವನೆಗಳ ಕರಡು ಘೋಷಣೆಯೊಂದಿಗೆ ಕಳುಹಿಸಿತು. ಅವುಗಳನ್ನು ಸ್ವೀಕರಿಸಿ ಕ್ರಿಪ್ಸ್ ಮಿಷನ್ನ ಕರಡು ಪ್ರಸ್ತಾವನೆಗಳು ಈ ಕೆಳಗಿನವುಗಳನ್ನು ಶಿಫಾರಸು ಮಾಡಿದೆ. ಭಾರತಕ್ಕೆ ಡೊಮಿನಿಯನ್ ಸ್ಥಿತಿಯನ್ನು ಒದಗಿಸುವುದು, ಅಂದರೆ ಬ್ರಿಟಿಷ್ ಕಾಮನ್ವೆಲ್ತ್ ರಾಷ್ಟ್ರಗಳ ಸಮಾನ ಪಾಲುದಾರಿಕೆ, ಎಲ್ಲ ಪ್ರಾಂತ್ಯಗಳು ಮತ್ತು ಭಾರತೀಯ ರಾಜ್ಯಗಳು ಬ್ರಿಟಿಷ್ ಸಂವಿಧಾನದ ಮೂಲಕ ಒಂದು ಭಾರತೀಯ ಒಕ್ಕೂಟವನ್ನು ರಚಿಸಬೇಕು. ಭಾರತದ ಸಂವಿಧಾನವನ್ನು ಭಾರತೀಯ ಜನರ ಚುನಾಯಿತ ಸಾಂವಿಧಾನಿಕ ಅಸೆಂಬ್ಲಿಯಿಂದ ರಚಿಸಬೇಕು. ಆದರೆ ಸಂವಿಧಾನವನ್ನು ಒಪ್ಪಿಕೊಳ್ಳಲು ಸಿದ್ಧವಿಲ್ಲದ ಯಾವುದೇ ಪ್ರಾಂತ್ಯ ಅಥವಾ ಭಾರತೀಯ ರಾಜ್ಯ ಆ ಸಮಯದಲ್ಲಿ ಅಸ್ತಿತ್ವದಲ್ಲಿದ್ದ ತನ್ನ ಸಾಂವಿಧಾನಿಕ ಸ್ಥಾನವನ್ನು ಉಳಿಸಿಕೊಳ್ಳಲು ಸ್ವತಂತ್ರವಾಗಿರಬೇಕು ಎಂದು ತಿಳಿಯಪಟ್ಟಿತು. ಅಂತಹ ಪ್ರಾಂತ್ಯಗಳು ಪ್ರತ್ಯೇಕ ಸಾಂವಿಧಾನಿಕ ವ್ಯವಸ್ಥೆಗಳನ್ನು ಪ್ರವೇಶಿಸಲು ಮುಕ್ತವಾಗಿರಬೇಕು ಎಂದು ತಿಳಿಯಪಡಿಸಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡು ಕ್ರಿಪ್ಸ್ ಮಿಷನ್ನ ಪ್ರಸ್ತಾಪಗಳನ್ನು ಸ್ವೀಕರಿಸಲಿಲ್ಲ. ಮುಸ್ಲಿಂ ಲೀಗ್ ಭಾರತವನ್ನು ಕೋಮು ಆಧಾರದ ಮೇಲೆ ವಿಭಜಿಸಬೇಕೆಂದು ಒತ್ತಾಯಿಸಿತು ಮತ್ತು ಕೆಲವು ಪ್ರಾಂತ್ಯಗಳು ಪಾಕಿಸ್ತಾನದ ಸ್ವತಂತ್ರ ರಾಜ್ಯವನ್ನು ರಚಿಸಬೇಕು ಮತ್ತು ಒಂದು ಪಾಕಿಸ್ತಾನಕ್ಕೆ ಮತ್ತು ಇನ್ನೊಂದು ಭಾರತಕ್ಕೆ ಎರಡು ಸಂವಿಧಾನ ಸಭೆಗಳು ಇರಬೇಕು ಎಂದು ಘೋಷಿಸಿತು. 1.3.2 ದ ಕ್ಯಾಬಿನೆಟ್ ಮಿಷನ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಲು ಬ್ರಿಟಿಷ್ ಭಾರತ ಸರ್ಕಾರವು ಹಲವಾರು ಪ್ರಯತ್ನಗಳನ್ನು ಮಾಡಿತು, ಆದರೆ ಅದು ಯಶಸ್ವಿಯಾಗಲಿಲ್ಲ. ಬ್ರಿಟಿಷ್ ಸರ್ಕಾರವು ಕ್ಯಾಬಿನೆಟ್ ನಿಯೋಗ ಎಂದು ಕರೆಯಲ್ಪಡುವ ಕ್ಯಾಬಿನೆಟ್ ಸದಸ್ಯರ ಮತ್ತೊಂದು ನಿಯೋಗವನ್ನು ಕಳುಹಿಸಿತು. ಇದನ್ನು ಕ್ಯಾಬಿನೆಟ್ ಮಿಷನ್ ಯೋಜನೆ ಎಂದು ಕರೆಯಲಾಯಿತು. ಇದು 3 ಕ್ಯಾಬಿನೆಟ್ ಸದಸ್ಯರನ್ನು ಒಳಗೊಂಡಿತ್ತು. ಇದನ್ನು ಕ್ಯಾಬಿನೆಟ್ ಮಿಷನ್ ಯೋಜನೆ ಎಂದು ಕರೆಯಲಾಯಿತು. ಇದು 3 ಕ್ಯಾಬಿನೆಟ್ ಸದಸ್ಯರನ್ನು ಒಳಗೊಂಡಿತ್ತು ಹಾಗೂ ಲಾರ್ಡ್ ಪಾಥೆಕ್, ಲಾರೆನ್ಸ್, ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಮತ್ತು ಶ್ರೀ ಎ ವಿ ಅಲೆಕ್ಸಾಂಡರ್. ಕ್ಯಾಬಿನೆಟ್ ನಿಯೋಗವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಅನ್ನು ಒಪ್ಪಂದಕ್ಕೆ ತರಲು ವಿಫಲವಾಯಿತು. ಆದಾಗ್ಯೂ ಇದು ತನ್ನದೇ ಆದ ಪ್ರಸ್ತಾಪವನ್ನು ಮಾಡಿತು. ಇದನ್ನು 16 May 1946 ಇಂಗ್ಲೆಂಡ್ ಮತ್ತು ಭಾರತದಲ್ಲಿ ಏಕಕಾಲದಲ್ಲಿ ಘೋಷಿಸಲಾಯಿತು. ಕ್ಯಾಬಿನೆಟ್ ನಿಯೋಗವು ಈ ಕೆಳಗಿನ ಶಿಫಾರಸುಗಳನ್ನು ಮಾಡಿತು. ವಿದೇಶಾಂಗ ವ್ಯವಹಾರಗಳು, ರಕ್ಷಣೆ ಮತ್ತು ಸಂವಹನ ವಿಷಯಗಳ ಮೇಲೆ ನ್ಯಾಯವ್ಯಾಪ್ತಿಯನ್ನು ಹೊಂದಿರುವ ಬ್ರಿಟಿಷ್ ಭಾರತ ಮತ್ತು ರಾಜ್ಯಗಳನ್ನು ಒಳಗೊಂಡಿರುವ ಭಾರತದ ಒಕ್ಕೂಟ ಇರಬೇಕು. ಎಲ್ಲ ಶೇಷ ಅಧಿಕಾರಿಗಳು ಪ್ರಾಂತ್ಯಗಳು ಮತ್ತು ರಾಜ್ಯಗಳಿಗೆ ಸೇರಿರುತ್ತವೆ. ಒಕ್ಕೂಟವು ಕಾರ್ಯನಿರ್ವಾಹಕರನ್ನು ಹೊಂದಿರುತ್ತದೆ ಮತ್ತು ಪ್ರಾಂತ್ಯಗಳು ಮತ್ತು ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡಿರುವ ಶಾಸಕಾಂಗವು, ಆದರೆ ಶಾಸಕಾಂಗದಲ್ಲಿ ಪ್ರಮುಖ ಕೋಮು ಸಮಸ್ಯೆಗೆ ಸಂಬಂಧಿಸಿದ ನಿರ್ಧಾರಕ್ಕಾಗಿ ಎರಡು ಪ್ರಮುಖ ಸಮುದಾಯಗಳ ಬಹುಪಾಲು ಪ್ರತಿನಿಧಿಗಳು
ಉಪಸ್ಥಿತರಿರುತ್ತಾರೆ ಮತ್ತು ಹೆಚ್ಚಿನ ಎಲ್ಲ ಸದಸ್ಯರೊಂದಿಗೆ ಮತ ಚಲಾಯಿಸುವುದು ಮತ್ತು ಮತದಾನ ಮಾಡುವುದು ಅಗತ್ಯವಿದೆ. ಕಾರ್ಯನಿರ್ವಾಹಕರು ಮತ್ತು ಶಾಸಕಾಂಗಗಳೊಂದಿಗೆ ಗುಂಪುಗಳನ್ನು ರಚಿಸಲು ಪ್ರಾಂತ್ಯಗಳು ಮುಕ್ತವಾಗಿರುತ್ತವೆ ಮತ್ತು ಗುಂಪು ಸಂಘಟನೆಯಿಂದ ತಗೊಳ್ಳಲ್ಪಡುವ ಪ್ರಾಂತೀಯ ವಿಷಯಗಳನ್ನು ನಿರ್ಧರಿಸಲು ಪ್ರತಿ ಗುಂಪು ಸ್ವತಂತ್ರವಾಗಿರಬೇಕಾಗುತ್ತದೆ. 1-3-3 ಎಲೆಕ್ಷನ್ ಟು ದಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ, ಸಂವಿಧಾನ ಸಭೆಗೆ ಚುನಾವಣೆ. ಏತನ್ಮಧ್ಯೆ ಕ್ಯಾಬಿನೆಟ್ ಮಿಷನ್ ಪ್ರಸ್ತಾಪಗಳ ಪ್ರಕಾರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡರ ಸದಸ್ಯರನ್ನು ಹಿಂತಿರುಗಿಸಲಾದ ಸಂವಿಧಾನ ಸಭೆಗೆ ಚುನಾವಣೆ ನಡೆಯಿತು. ಪ್ರಾಂತೀಯ ಶಾಸಕಾಂಗ ಸಭೆಗಳಿಂದ ಸಂವಿಧಾನ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಆದಾಗ್ಯೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಭಿನ್ನಾಭಿಪ್ರಾಯಗಳು ಹುಟ್ಟಿಕೊಂಡವು. ಕ್ಯಾಬಿನೆಟ್ ಮಿಷನ್ನ ಗುಂಪು ಷರತ್ತುಗಳ ವ್ಯಾಖ್ಯಾನದ ಮೇಲೆ ಈ ಹಂತದಲ್ಲಿ ಬ್ರಿಟಿಷ್ ಸರ್ಕಾರ ಮಧ್ಯೆ ಪ್ರವೇಶಿಸಿ ಮುಸ್ಲಿಂ ಲೀಗ್ನ ವಾದ ಸರಿಯಾಗಿದೆ ಎಂದು ಲಂಡನ್ನಲ್ಲಿ ಇರುವ ನಾಯಕರಿಗೆ ವಿವರಿಸಿತು. ಮತ್ತು ಡಿಸೆಂಬರ್ 6, 1946 ಬ್ರಿಟಿಷ್ ಸರಕಾರವು ಒಂದು ಹೇಳಿಕೆಯನ್ನು ಪ್ರಕಟಿಸಿತು. ಇದು ಮೊದಲ ಬಾರಿಗೆ 2 ಸಂವಿಧಾನದ ಅಸೆಂಬ್ಲಿಗಳು ಮತ್ತು 2 ರಾಜ್ಯಗಳ ಸಾಧ್ಯತೆಯನ್ನು ಒಪ್ಪಿಕೊಂಡಿತು. ಇದರ ಪರಿಣಾಮವಾಗಿ ಯಾವಾಗ ಸಂವಿಧಾನ ಸಭೆಯು ಡಿಸೆಂಬರ್ 9, 1946 ಮೊದಲ ಬಾರಿಗೆ ಸಭೆ ಸೇರಿತು, ಇದನ್ನು ಮುಸ್ಲಿಂ ಲೀಗ್ ಬಹಿಷ್ಕರಿಸಿತು ಮತ್ತು ಅದು ಮುಸ್ಲಿಂ ಲೀಗ್ ಭಾಗವಹಿಸದೆ ಕಾರ್ಯನಿರ್ವಹಿಸಿತು. ನೇಚರ್ ಆಫ್ ದಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲೀಸ್ ರೆಪ್ರೆಸೆಂಟೇಷನ್. ಸಂವಿಧಾನದ ಅಸೆಂಬ್ಲಿಯ ಪ್ರಾತಿನಿಧ್ಯದ ಸ್ವರೂಪ. ಭಾರತದ ಸಂವಿಧಾನ ಸಭೆಯು ಭಾರತದ ಜನಸಾಮಾನ್ಯರನ್ನು ಪ್ರತಿನಿಧಿಸಲಿಲ್ಲ, ಏಕೆಂದರೆ ಅದರ ಪ್ರತಿನಿಧಿಗಳು ಸಾರ್ವತ್ರಿಕ ವಯಸ್ಕ ಫ್ರಾಂಚೈಸ್ ಮೂಲಕ ಚುನಾಯಿತರಾಗಲಿಲ್ಲ ಎಂದು ಆಗಾಗ್ಗೆ ವಾದಿಸಲಾಗುತ್ತದೆ. ಬದಲಿಗೆ ಅವರು ಸಮಾಜದ ಗಣ್ಯ ವರ್ಗಗಳಿಗೆ ಸೀಮಿತವಾದ ನಿರ್ಬಂಧಿತ ವಯಸ್ಕ ಫ್ರಾಂಚೈಸ್ನಿಂದ ಅಂದರೆ ಅಡಲ್ಟ್ ಫ್ರಾಂಚೈಸ್ನಿಂದ ಪರೋಕ್ಷವಾಗಿ ಚುನಾಯಿತರಾದರು. ವಿದ್ಯಾವಂತ ಮತ್ತು ತೆರಿಗೆ ಪಾವತಿದಾರರು ಗ್ರ್ಯಾನ್ವಿಲೆ ಆಸ್ಟಿನ್ಗೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ನಿಂದ ಸಂವಿಧಾನ ಸಭೆಯ ಸದಸ್ಯರಿಗೆ ನಿರ್ಬಂಧಿತ ಫ್ರಾಂಚೈಸ್ ಮತ್ತು ಪರೋಕ್ಷ ಚುನಾವಣೆಯ ಕಾರಣಗಳನ್ನು ವಿವರಿಸಲಾಗಿದೆ. ಸಂವಿಧಾನ ರಚನೆಯ ಪ್ರಕ್ರಿಯೆಯಲ್ಲಿ ತೊಡಕಿನ ಮತ್ತು ನಿಧಾನಗತಿಯ ಪ್ರಗತಿಯನ್ನು ತಪ್ಪಿಸಲು ಇವುಗಳಿದ್ದವು. ಪ್ರಾಂತೀಯ ಶಾಸಕಾಂಗದ ಚುನಾಯಿತ ಸದಸ್ಯರಿಂದ ಸಂವಿಧಾನ ಸಭೆಗೆ ಪರೋಕ್ಷ ಚುನಾವಣೆಯನ್ನು ಕ್ಯಾಬಿನೆಟ್ ಮಿಷನ್ ಒದಗಿಸಿದೆ. ಈ ಕ್ಯಾಬಿನೆಟ್ ಮಿಷನ್ನ ಈ ಪ್ರಸ್ತಾಪಕ್ಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಪ್ಪಿಗೆ ನೀಡಿದೆ. ಸಾಂವಿಧಾನಿಕ ಸಭೆಗೆ ಚುನಾವಣೆ ನಡೆಸಲು ಅಡಲ್ಟ್ ಫ್ರಾಂಚೈಸ್ ಹಕ್ಕು ತ್ಯಜಿಸುವುದು, ನಿರ್ಬಂಧಿತ ವಯಸ್ಕರ ಫ್ರಾಂಚೈಸ್ ಮೂಲಕ ಚುನಾಯಿತರಾಗಿದ್ದರೂ ಸಂವಿಧಾನ ಸಭೆಯು ವಿವಿಧ ಅಭಿಪ್ರಾಯಗಳನ್ನು ಮತ್ತು ಧಾರ್ಮಿಕ ಸಮುದಾಯಗಳನ್ನು ಪ್ರತಿನಿಧಿಸುತ್ತದೆ. ಭಾರತ ಸಂವಿಧಾನ ಸಭೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಹುಮತವಿದ್ದರೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಾಮಾಜಿಕ ಮತ್ತು ಸೈದ್ಧಾಂತಿಕ ವೈವಿಧ್ಯತೆಯನ್ನು ಪ್ರತಿನಿಧಿಸಬೇಕು ಎಂಬ ಅಲಿಖಿತ ಮತ್ತು ಪ್ರಶ್ನಾತೀತ ನಂಬಿಕೆ ಹೊಂದಿದೆ ಎಂದು ಆಸ್ಟಿನ್ ಗಮನಿಸಿದರು. ವಿವಿಧ ಅಲ್ಪಸಂಖ್ಯಾತ ಸಮುದಾಯಗಳ ಪ್ರತಿನಿಧಿಗಳು ಮತ್ತು ದೃಷ್ಟಿಕೋನಗಳನ್ನು ಸಂವಿಧಾನದಲ್ಲಿ ಪ್ರತಿನಿಧಿಸಬೇಕು ಎಂಬ ಅದರ ಉದ್ದೇಶಪೂರ್ವಕ ನೀತಿ ಕೂಡ ಇತ್ತು. ಅಸೆಂಬ್ಲಿ ಸಂವಿಧಾನ ಸಭೆಯು
ವಿಭಿನ್ನ ಸೈದ್ಧಾಂತಿಕ ದೃಷ್ಟಿಕೋನಗಳನ್ನು ಹೊಂದಿರುವ ಸದಸ್ಯರನ್ನು ಒಳಗೊಂಡಿತ್ತು ಮತ್ತು ಮೂರು ಧಾರ್ಮಿಕ ಸಮುದಾಯಗಳು ಸಿಖ್ಗಳು ಮುಸ್ಲಿಮರು ಮತ್ತು ಸಾಮಾನ್ಯ ಹಿಂದೂಗಳು ಮತ್ತು ಆಂಗ್ಲ ಇಂಡಿಯನರು ಪಾರ್ಸಿಗಳು ಇತ್ಯಾದಿ ಇತರ ಎಲ್ಲಾ ಸಮುದಾಯಗಳು ಕೆ ಸಂತಾರಾಮ್ ಅವರ ಮಾತುಗಳಲ್ಲಿ ಅಸೆಂಬ್ಲಿಯಲ್ಲಿ ಪ್ರತಿನಿಧಿಸದ ಯಾವುದೇ ಅಭಿಪ್ರಾಯದ ಛಾಯೆ ಇರಲಿಲ್ಲ. ಸಂವಿಧಾನ ಸಭೆಯ ಬಹುಪಾಲು ಸದಸ್ಯರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರಿದವರು. ಇದು ಕೂಡ ಸೇರಿದೆ ಎಂದು ಒಂದು ಡಜನ್ಗಿಂತಲೂ ಹೆಚ್ಚು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಲ್ಲದವರು, ಇವರಲ್ಲಿ ಕೆಲವರು ಎ ಕೆ ಅಯ್ಯರ್, ಎಚ್ ಎನ್ ಕುಂಜ್ರು, ಎನ್ ಜಿ ಅಯ್ಯಂಗಾರ್, ಎಸ್ ಪಿ ಮುಖರ್ಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಎಸ್ ಪಿ ಮುಖರ್ಜಿ ಹಿಂದೂ ಮಹಾ ಸಭಾವನ್ನು ಪ್ರತಿನಿಧಿಸುತ್ತಿದ್ದರು. ಸಂವಿಧಾನ ಸಭೆಯು ರಾಜರ ರಾಜ್ಯಗಳ ಪ್ರತಿನಿಧಿಗಳನ್ನು ಒಳಗೊಂಡಿತ್ತು. ಡಾಕ್ಟರ್ ಅಂಬೇಡ್ಕರ್ ಅವರು ಆರಂಭದಲ್ಲಿ ಪರಿಶಿಷ್ಟ ಜಾತಿ ಒಕ್ಕೂಟದ ಸದಸ್ಯರಾಗಿ ಬಂಗಾಳದಿಂದ ಸಂವಿಧಾನ ಸಭೆಗೆ ಚುನಾಯಿತರಾಗಿದ್ದರು ಎಂಬುದನ್ನು ಇಲ್ಲಿ ಒತ್ತಿ ಹೇಳಬೇಕಾಗಿದೆ. ಆದರೆ ಬಂಗಾಳದ ವಿಭಜನೆಯಿಂದಾಗಿ ಅವರು ಈ ಸ್ಥಾನವನ್ನು ಕಳೆದುಕೊಂಡರು ಮತ್ತು ಬಾಂಬೆ ಇಂಡಿಯನ್ ನ್ಯಾಷನಲ್ನಿಂದ ಮರು ಆಯ್ಕೆಯಾದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹೈಕಮಾಂಡ್ನ ತೋರಿಕೆಯ ಮೇರೆಗೆ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲದೆ ಅಭ್ಯರ್ಥಿಯಾಗಿ ಸಂವಿಧಾನ ಸಭೆಯು ಪ್ರತಿಯೊಬ್ಬ ವ್ಯಕ್ತಿಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನಗಳನ್ನು ಲೆಕ್ಕಿಸದೆ ಅವರ ಕಾಳಜಿಗಳನ್ನು ಪರಿಹರಿಸಲು ಪ್ರಯತ್ನಿಸಿತು. ಸಂವಿಧಾನದಲ್ಲಿ ಒಂದು ನಿಬಂಧನೆಯನ್ನು ಸೇರಿಸುವ ಮೊದಲು ಅದು ವಿಸ್ತಾರವಾಗಿ ನಡೆಯಿತು. ಹೀಗಾಗಿ ಸಂವಿಧಾನ ಸಭೆಯ ಸದಸ್ಯರು ನಿರ್ಬಂಧಿತ ಫ್ರಾಂಚೈಸಿಯಿಂದ ಚುನಾಯಿತರಾಗುವ ಮಿತಿಗಳನ್ನು ಮೀರಬಹುದಾಗಿತ್ತು. ನಾವು ಯೂನಿಟ್ 3 ಮುನ್ನಡಿಯಲ್ಲಿ ಓದುವಂತೆ ಸಂವಿಧಾನ ಸಭೆಯು ಪ್ರಜಾಪ್ರಭುತ್ವದ ಸಾರ್ವತ್ರಿಕ ಮೌಲ್ಯಗಳಿಗೆ ಅವಕಾಶ ಕಲ್ಪಿಸಲು ಪ್ರಯತ್ನಿಸಿತು. ಸಂವಿಧಾನ ಸಭೆಯು ಪ್ರಪಂಚದ ವಿವಿಧ ಸಂವಿಧಾನಗಳಿಂದ ಹಲವಾರು ನಿಬಂಧನೆಗಳನ್ನು ಅಳಿಸಿಕೊಂಡಿದೆ ಮತ್ತು ಅವುಗಳನ್ನು ಭಾರತದ ಅಗತ್ಯಗಳಿಗೆ ಅಳವಡಿಸಿಕೊಂಡಿದೆ. ವಾಸ್ತವವಾಗಿ ವಿಭಿನ್ನ ನಿಬಂಧನೆಗಳನ್ನು ಸಂಯೋಜಿಸುವಾಗ ಆಸ್ಟಿನ್ ವಾದಿಸುತ್ತಾರೆ, ಇತರ ದೇಶಗಳಿಂದ ಎರವಲು ಪಡೆದ ಸಂವಿಧಾನವನ್ನು ಒಳಗೊಂಡಂತೆ ಸಂವಿಧಾನ ಸಭೆಯು ತನ್ನ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸುವ ಎರಡು ಸಂಪೂರ್ಣ ಭಾರತೀಯ ಪರಿಕಲ್ಪನೆಗಳನ್ನು ಅಳವಡಿಸಿಕೊಂಡಿದೆ, ಅಂದರೆ ಒಮ್ಮತ ಮತ್ತು ಸೌಕರ್ಯಗಳು ಸಂವಿಧಾನ ಸಭೆಯ ಹೆಚ್ಚಿನ ಸದಸ್ಯರು ಅದರ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು. ಆದರೆ ಇವರು ವಿಧಾನಸಭೆಯಲ್ಲಿ ಅತ್ಯಂತ ಪ್ರಭಾವಶಾಲಿ ಪಾತ್ರವನ್ನು ನಿರ್ವಹಿಸಿದ 20 ವ್ಯಕ್ತಿಗಳು, ಅವರಲ್ಲಿ ಕೆಲವರು ರಾಜೇಂದ್ರ ಪ್ರಸಾದ್, ಮೌಲಾನಾ ಆಜಾದ್, ವಲ್ಲಭಭಾಯಿ ಪಟೇಲ್, ಜವಾಹರಲಾಲ್ ನೆಹರು, ಗೋವಿಂದ ವಲ್ಲಭ ಪಂತ್, ಪಿ ಸೀತಾರಾಮಯ್ಯ, ಎ ಕೆ ಅಯ್ಯರ್, ಎನ್ ಜಿ ಅಯ್ಯಂಗಾರ್, ಕೆ ಎಂ ಮುನ್ಷಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಸತ್ಯನಾರಾಯಣ ಸಿನ್ಹಾ. ಸಂವಿಧಾನ ಸಭೆಯು ಚರ್ಚೆಗಳು ನಡೆಯುವ ಏಕೈಕ ವೇದಿಕೆಯಾಗಿದ್ದರೂ ಇನ್ನು 3 ಸಂಸ್ಥೆಗಳ ಸಮನ್ವಯದಲ್ಲಿ ಚರ್ಚೆಗಳು ನಡೆದವು. ಅವುಗಳೆಂದರೆ ಸಂವಿಧಾನ ಸಭೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮತ್ತು ಮಧ್ಯಂತರ ಸರ್ಕಾರ. ಸಂವಿಧಾನ ಸಭೆಯ ಕೆಲವು ಸದಸ್ಯರು ಅದೇ ಸಮಯದಲ್ಲಿ ಇತರ ಸಂಸ್ಥೆಗಳ ಸದಸ್ಯರಾಗಿದ್ದರು. ನೆಹರು, ಪಟೇಲ್, ಪ್ರಸಾದ್ ಮತ್ತು ಆಜಾದ್ 4 ಓಲಿಗಾರ್ಕಿ ಅಸೆಂಬ್ಲಿಯಲ್ಲಿ ಪ್ರಶ್ನಾತೀತ ಗೌರವ ಮತ್ತು ಪ್ರತಿಷ್ಠೆಯನ್ನು ಅನುಭವಿಸಿದ್ದಾರೆ ಎಂದು ಆಸ್ಟಿನ್
ಹೇಳಿದರು. ಅವರು ಸಾಂವಿಧಾನಿಕ ಅಸೆಂಬ್ಲಿಯ ನಡಾವಳಿಗಳಲ್ಲಿ ಪ್ರಾಬಲ್ಯ ಸಾಧಿಸಿತು. ಇವುಗಳಲ್ಲಿ ಕೆಲವು ಏಕಕಾಲದಲ್ಲಿ ಸರ್ಕಾರ ಭಾರತೀಯ ರಾಷ್ಟ್ರ ಬಗ್ಗೆ ರಾಷ್ಟ್ರ ಭಾರತೀಯ ರಾಷ್ಟ್ರಾಂಗ ಮತ್ತು ಸಂವಿಧಾನ ಸಭೆಗಳಲ್ಲಿದ್ದವು. ಪ್ರಸಾದ್ ಅವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗುವ ಮೊದಲು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಪಟೇಲ್ ಮತ್ತು ನೆಹರು ಕ್ರಮವಾಗಿ ಪ್ರಧಾನಿ ಮತ್ತು ಉಪಪ್ರಧಾನಿಗಳಾಗಿದ್ದರು. ಅವರು ಸಂವಿಧಾನ ಸಭೆಯ ಸಮಿತಿಗಳ ಆಂತರಿಕ ವಲಯಗಳ ಭಾಗವಾಗಿವೆ. ಸಂವಿಧಾನ ರಚನಾ ಸಮಿತಿಯು ರಚನಾ ಸಭೆಯ ನಿರ್ಧಾರಗಳನ್ನು ಕರಡು ಸಂವಿಧಾನದಲ್ಲಿ ಸೂಕ್ಷ್ಮವಾಗಿ ಅಳವಡಿಸಿಕೊಂಡಿದೆ. ಡಾಕ್ಟರ್ ಬಿಆರ್ ಸಂವಿಧಾನ ರಚೆಯಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾದ ಅಂಬೇಡ್ಕರ್ ಪ್ರಮುಖ ಪಾತ್ರ ವಹಿಸಿದ್ದರು. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಮುಖ ಪಾತ್ರವನ್ನು ಗುರುತಿಸಿ ಕರಡು ಸಮಿತಿಯ ಸದಸ್ಯರಾದ ಟಿ ಕೃಷ್ಣಮಾಚಾರಿ ಅವರು ತಮ್ಮ ಭಾಷಣವೊಂದರಲ್ಲಿ ಹೇಗೆ ಈ ರೀತಿ ಹೇಳಿದರು: ನೀವು ನಾಮನಿರ್ದೇಶನ ಮಾಡಿದ 7 ಸದಸ್ಯರಲ್ಲಿ ಒಬ್ಬರು ಸದನಕ್ಕೆ ರಾಜೀನಾಮೆ ನೀಡಿದ್ದಾರೆ ಮತ್ತು ಅವರನ್ನು ಬದಲಾಯಿಸಲಾಗಿದೆ ಎಂದು ಸದನಕ್ಕೆ ತಿಳಿದಿರಬಹುದು. ಒಬ್ಬರು ಮೃತಪಟ್ಟಿದ್ದು ಅವರನ್ನು ಬದಲಾಯಿಸಲಾಗಿಲ್ಲ. ಒಬ್ಬರು ದೂರ ಅಮೆರಿಕದಲ್ಲಿದ್ದರು ಮತ್ತು ಅವರ ಸ್ಥಾನವನ್ನು ಭರ್ತಿ ಮಾಡಲಿಲ್ಲ ಮತ್ತು ಇನ್ನೊಬ್ಬರು ರಾಜ್ಯ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದರು ಮತ್ತು ಆ ಮಟ್ಟಿಗೆ ಅದು ಶೂನ್ಯವಾಗಿತ್ತು ಎಂದು ಹೇಳಿದರು. ಒಂದು ಅಥವಾ ಇಬ್ಬರು ಜನರು ದೆಹಲಿಯಿಂದ ದೂರವಿದ್ದರು ಮತ್ತು ಬಹುಶಃ ಆರೋಗ್ಯದ ಕಾರಣಗಳು ಅವರನ್ನು ಹಾಜರಾಗಲು ಅನುಮತಿಸಿರಲಿಲ್ಲ. ಆದ್ದರಿಂದ ಅಂತಿಮವಾಗಿ ಈ ಸಂವಿಧಾನವನ್ನು ರಚಿಸುವ ಜವಾಬ್ದಾರಿಯು ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲೆ ಬಿದ್ದಿತು ಮತ್ತು ನಿಸ್ಸಂದೇಹವಾಗಿ ಶ್ಲಾಘನೀಯ ರೀತಿಯಲ್ಲಿ ಈ ಕಾರ್ಯವನ್ನು ಸಾಧಿಸಿದ್ದಕ್ಕಾಗಿ ನಾವು ಅವರಿಗೆ ಕೃತಜ್ಞತರಾಗಿದ್ದೇವೆ ಎಂಬುದರಲ್ಲಿ ನಮಗೆ ಸಂದೇಹವಿಲ್ಲ ಎಂದು ಗೊತ್ತಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಕಡೆಯಿಂದ ಹೆಚ್ಚು ಮನ್ನಣೆಯನ್ನು SN ಮುಖರ್ಜಿ, BN ರಾವ್ ಮತ್ತು ಅಂಬೇಡ್ಕರ್ ಅವರ ಸಹಾಯಕ ಅಸೆಂಬ್ಲಿಯ ಕರಡು ಅಧಿಕಾರಿ ಸಂವಿಧಾನದ ಎಚ್ಚರಿಕೆಯ ಮಾತುಗಳಾಗಿ ಸದನದ ಸದಸ್ಯರು 1940 December 10 ಕಾಯಂ ಅಧ್ಯಕ್ಷರ ಆಯ್ಕೆಗೆ ನಿರ್ಣಯವನ್ನು ಅಂಗೀಕರಿಸಿದರು ಮತ್ತು 11 December 1946 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರಾಗಿ ಆಯ್ಕೆಯಾದರು. December 13, 1946 ಜವಾಹರಲಾಲ್ ನೆಹರು ಅವರು ಘಟಕ 3 ಚರ್ಚಿಸಿದಂತೆ ಸಂವಿಧಾನ ಸಭೆಯ ಉದ್ದೇಶಗಳ ಬಗ್ಗೆ ನಿರ್ಣಯಗಳನ್ನು ಮಂಡಿಸಿದರು. ಸಾಂವಿಧಾನಿಕ ಸಭೆಯು ಅದರ ಸುಗಮ ಕಾರ್ಯನಿರ್ವಹಣೆಗಾಗಿ ವಿವಿಧ ಸಮಿತಿಗಳ ನಡುವೆ ತನ್ನ ಕೆಲಸವನ್ನು ಹಂಚಿತು ಹಾಗೂ ಕೆಲವು ಪ್ರಮುಖ ಸಮಿತಿಗಳೆಂದರೆ ಯೂನಿಯನ್ ಪವರ್ ಕಮಿಟಿ, ಇದು ಜವಾಹರಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಮತ್ತು 9 ಸದಸ್ಯರನ್ನು ಹೊಂದಿತ್ತು. ಎರಡನೆಯದು ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಸಮಿತಿ, ಇದರಲ್ಲಿ 54 ಸದಸ್ಯರು ಮತ್ತು ಸರ್ದಾರ್ ಇದ್ದರು. ವಲ್ಲಭಭಾಯಿ ಪಟೇಲ್ ಇದರ ಅಧ್ಯಕ್ಷರಾಗಿದ್ದರು. ಮೂರನೆಯದು ಸ್ಟೀರಿಂಗ್ ಕಮಿಟಿ ಮತ್ತು ಅದರ 3 ಸದಸ್ಯರು, ಇದರಲ್ಲಿ ಡಾಕ್ಟರ್ KM ಮುನ್ಷಿ ಅಧ್ಯಕ್ಷರು, ಗೋಪಾಲಸ್ವಾಮಿ ಅಯ್ಯಂಗಾರ್ ಮತ್ತು ಭಗವಾನ್ ದಾಸ್. ಕ್ರಾಂತಿಯ ಸಂವಿಧಾನ ಸಮಿತಿ, ಇದು ಸರ್ದಾರ್ ಪಟೇಲ್ ಅಧ್ಯಕ್ಷರಾಗಿ 25 ಸದಸ್ಯರನ್ನು ಹೊಂದಿತ್ತು.
ಐದನೆಯದು ಕೇಂದ್ರ ಸಂವಿಧಾನದ ಸಮಿತಿ, ಇದು ಜವಾಹರಲಾಲ್ ನೆಹರು ಅಧ್ಯಕ್ಷರಾಗಿ 15 ಸದಸ್ಯರನ್ನು ಹೊಂದಿತ್ತು. ಈ ಸಮಿತಿಗಳ ವರದಿಗಳನ್ನು ಚರ್ಚಿಸಿದ ನಂತರ ಸಂವಿಧಾನ ಸಭೆಯು 29 ಆಗಸ್ಟ್ 1947 ಡಾಕ್ಟರ್ ಬಿಆರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿಯನ್ನು ನೇಮಿಸಿತು. ಅಂಬೇಡ್ಕರ್ ಕರಡನ್ನು ಸಿದ್ಧಪಡಿಸಿದವರು ಸರ್ ಬಿ ಎನ್ ರಾವ್, ಸಂವಿಧಾನ ಸಭೆಯ ಸಲಹೆಗಾರ. ಕರಡು ಪ್ರತಿಯನ್ನು ಪರಿಶೀಲಿಸಲು 7 ಸದಸ್ಯರ ಸಮಿತಿಯನ್ನು ರಚಿಸಲಾಯಿತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾನೂನು ಸಚಿವರು ಮತ್ತು ಕರಡು ಸಮಿತಿಯ ಅಧ್ಯಕ್ಷರು ಆಗಿದ್ದ ಕರಡನ್ನು ವಿಧಾನಸಭೆಯಲ್ಲಿ ಪ್ರಾಯೋಗಿಕವಾಗಿ ಮಂಡಿಸಿದರು. ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಕರಡು ಮೊದಲೇ ಹೇಳಿದಂತೆ ಮಂಡಿಸಿದರು. ಕರಡು ಸಂವಿಧಾನವನ್ನು ಫೆಬ್ರವರಿ 1948 ಪ್ರಕಟಿಸಲಾಯಿತು. ಅದರ ಹಲವಾರು ಅಧಿವೇಶನಗಳಲ್ಲಿ ಸಂವಿಧಾನ ಸಭೆಯ ಷರತ್ತಿನಿಂದ ಅದನ್ನು ಚರ್ಚಿಸಲಾಯಿತು ಮತ್ತು 1949 ಹೊತ್ತಿಗೆ ಪೂರ್ಣಗೊಂಡಿತು. ಈ ಚರ್ಚೆಯನ್ನು 2ನೇ ಉಗುಳುವಿಕೆ ಎಂದು ಕರೆಯಲಾಯಿತು. 1949 ನವೆಂಬರ್ 14 ಸಂವಿಧಾನ ಸಭೆಯು ಮತ್ತೊಮ್ಮೆ ಕರಡನ್ನು ಚರ್ಚಿಸಲು ಅಥವಾ 3ನೇ ಓದುವಿಕೆಯನ್ನು ನೀಡಲು ಸಭೆ ಸೇರಿತು. ಸಂವಿಧಾನ ಅಧ್ಯಕ್ಷರ ಸಹಿಯನ್ನು ಸ್ವೀಕರಿಸಿದ ನಂತರ 26 ನವೆಂಬರ್ 1949 ಇದನ್ನು ಅಂತಿಮಗೊಳಿಸಲಾಯಿತು. ಆದರೆ ಜನವರಿ 26 1950 ಅದು ಸಂವಿಧಾನದ ಪ್ರಾರಂಭದ ದಿನಾಂಕವಾಯಿತು. ಸ್ಯಾಲಿಯಂಟ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಮುಖ ಲಕ್ಷಣಗಳು. ಭಾರತೀಯ ಸಂವಿಧಾನವು ಕೆಲವು ಪ್ರಮುಖ ಲಕ್ಷಣಗಳನ್ನು ಹೊಂದಿವೆ. ಈ ವೈಶಿಷ್ಟ್ಯಗಳು ಭಾರತೀಯ ಸಂವಿಧಾನಕ್ಕೆ ವಿಶಿಷ್ಟವಾದ ಗುರುತನ್ನು ನೀಡುತ್ತವೆ. ಇದು ಪ್ರಪಂಚದ ವಿವಿಧ ಸಂವಿಧಾನಗಳ ವೈಶಿಷ್ಟ್ಯಗಳನ್ನು ಆಧರಿಸಿದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಮಾತಿನಲ್ಲಿ ಹೇಳುವುದಾದರೆ, ಭಾರತದ ಸಂವಿಧಾನವು ಜಗತ್ತಿನ ತಿಳಿದಿರುವ ಎಲ್ಲ ಸಂವಿಧಾನಗಳನ್ನು ಲೂಟಿ ಮಾಡಿದ ನಂತರ ಸಿದ್ಧಪಡಿಸಲಾಗಿದೆ. ಮೂಲಭೂತ ಹಕ್ಕುಗಳ ಅಧ್ಯಾಯವು ಅಮೆರಿಕನ್ ಸಂವಿಧಾನವನ್ನು ಆಧರಿಸಿದೆ. ಇದನ್ನು ನಾವು ಘಟಕ 4 ತಿಳಿಯಲಿದ್ದೇವೆ. ಸಂಸದೀಯ ವ್ಯವಸ್ಥೆಯನ್ನು ಬ್ರಿಟಿಷ್ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ರಾಜ್ಯ ನೀತಿಯ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನು ಘಟಕ 5 ಅಳವಡಿಸಿಕೊಳ್ಳಲಾಗಿದೆ. ಐರ್ಲೆಂಡ್ ಸಂವಿಧಾನ ತುರ್ತು ನಿಯಮಗಳು ಘಟಕ 2, ವಿಮರ್ ಜರ್ಮನಿ ಮತ್ತು ಭಾರತ ಸರ್ಕಾರದ ಕಾಯ್ದೆ 1935 ಸಂವಿಧಾನವನ್ನು ಆಧರಿಸಿವೆ. ಇತರ ಸಂವಿಧಾನಗಳಿಂದ ಎರವಲು ಪಡೆದ ವೈಶಿಷ್ಟ್ಯಗಳನ್ನು ನಮ್ಮ ದೇಶದ ಅಗತ್ಯತೆಗಳ ಬೆಳಕಿನಲ್ಲಿ ಮಾರ್ಪಡಿಸಲಾಗಿದೆ. ಇದು
ಸುದೀರ್ಘ ಲಿಖಿತ ಸಂವಿಧಾನವಾಗಿದೆ. ಅದರ ರಚನೆಯ ಸಮಯದಲ್ಲಿ ಭಾರತದ ಸಂವಿಧಾನವು 395 ವಿಧಿಗಳನ್ನು ಮತ್ತು 8 ಹೊಂದಿರುತ್ತವೆ. ಇದು ನ್ಯಾಯಸಮ್ಮತ ಮತ್ತು ನ್ಯಾಯಸಮ್ಮತವಲ್ಲದ ಹಕ್ಕುಗಳನ್ನು ಖಾತ್ರಿಗೊಳಿಸುತ್ತವೆ. ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿಯ ನಿರ್ದೇಶನದ ತತ್ವಗಳು ಘಟಕ ತಯಾರಕರು ಪ್ರತ್ಯೇಕ ಮತದಾರರಿಗಿಂತ ಸಾರ್ವತ್ರಿಕ ವಯಸ್ಕರ ಫ್ರಾಂಚೈಸ್ಗೆ ಆದ್ಯತೆ ನೀಡಿದರು ಎಂಬುದನ್ನು ನಾವು ಕೆಳಗೆ ಓದುತ್ತೇವೆ. ಒಂದು ಪಾಯಿಂಟ್ 6.1 ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂಡ್ ಅಬಾಲಿಷನ್ ಆಫ್ ದಿ ಸಪರೇಟ್ ಎಲೆಕ್ಟೊರೇಟ್. ಸಾರ್ವತ್ರಿಕ ವಯಸ್ಕರ ಮತದಾನದ ಹಕ್ಕು ಮತ್ತು ಪ್ರತ್ಯೇಕ ಮತದಾರರ ನಿರ್ಮೂಲನೆ. ಮೂಲಭೂತ ಹಕ್ಕುಗಳ ಕರಡು ಪಟ್ಟಿಯನ್ನು ಚರ್ಚಿಸಿದ ನಂತರ ಮೂಲಭೂತ ಹಕ್ಕುಗಳ ಉಪಸಮಿತಿಯು ಸಂವಿಧಾನದ 3 ಪರಿಚ್ಛೇದದಲ್ಲಿ ಮೂಲಭೂತ ಹಕ್ಕುಗಳೆಂದು ಎಲ್ಲವನ್ನು ಸೇರಿಸಲು ಶಿಫಾರಸು ಮಾಡಲಿಲ್ಲ. ಬದಲಾಗಿ ಸಂವಿಧಾನದ ಇತರ ಸ್ಥಳಗಳಲ್ಲಿ ಇವುಗಳನ್ನು ಅಳವಡಿಸಬೇಕು ಎಂದು ಸಲಹೆ ನೀಡಿದರು. ಅಂತಹ ಒಂದು ಉದಾಹರಣೆ ಎಂದರೆ ಸಾರ್ವತ್ರಿಕ ಮತದಾನದ ಹಕ್ಕು ಮತ್ತು ರಹಸ್ಯ ಮತ್ತು ಆವರ್ತಕ ಚುನಾವಣೆಗಳು. ಉಪಸಮಿತಿಯು ಸಾರ್ವತ್ರಿಕ ಮತದಾನದ ಪರವಾಗಿ ಸರ್ವಾನುಮತದಿಂದ ಒಪ್ಪಿಕೊಂಡಿತು, ಹಾಗೆಯೇ ಅದನ್ನು ಸೂಚಿಸಿತು. ಅದು ಮೂಲಭೂತ ಹಕ್ಕುಗಳ ಭಾಗವಾಗಬಾರದು ಎಂದು, ಅಂತೆಯೇ ಇದನ್ನು ಚುನಾವಣೆಯ 25 ಭಾಗದ ಆರ್ಟಿಕಲ್ 326 ಇರಿಸಲಾಗಿದೆ. ಆದಾಗ್ಯೂ ಸಾರ್ವತ್ರಿಕ ಎಂಬ ಪದವು ಆರ್ಟಿಕಲ್ 326 ಕಾಣೆಯಾಗಿದೆ. ಆದರೆ ದೇಶದ ಪ್ರತಿಯೊಬ್ಬ ವಯಸ್ಕ ನಾಗರಿಕನು ಮತ ಚಲಾಯಿಸಲು ಅರ್ಹನಾಗಿದ್ದಾನೆ ಎಂಬ ಅಂಶವು ಪ್ರಾಯೋಗಿಕವಾಗಿ ಸಾರ್ವತ್ರಿಕವಾಗಿದೆ. ಅಡಲ್ಟ್ ಫ್ರಾಂಚೈಸ್ ಅಥವಾ ವಯಸ್ಕ ಫ್ರಾಂಚೈಸ್ ವಾಸ್ತವವಾಗಿ ಭಾರತೀಯರು ನಿಜವಾಗಿಯೂ ಸಾರ್ವತ್ರಿಕ ಅಡಲ್ಟ್ ಫ್ರಾಂಚೈಸ್ ಅಥವಾ ವಯಸ್ಕ ಫ್ರಾಂಚೈಸ್ ಹಕ್ಕನ್ನು ಪಡೆಯುವ ಮೊದಲು ಪ್ರಮುಖ ನಾಯಕರು ಭಾರತೀಯ ರಾಷ್ಟ್ರೀಯ ಚಳುವಳಿಯ ಜಂಟಿ ಮತದಾರರ ಪರವಾಗಿ ಪ್ರತ್ಯೇಕ ಮತದಾರರನ್ನು ರದ್ದುಪಡಿಸಲು ಶ್ರಮಿಸಿತು. ಬ್ರಿಟಿಷರು ಭಾರತದಲ್ಲಿ ಪ್ರತ್ಯೇಕ ಮತದಾರರನ್ನು ಮುಂದುವರಿಸಲು ಮೊರ್ಲೆ ಮಿಂಟೋ ಸುಧಾರಣೆಗಳಿಂದ 1909 ಸಂವಿಧಾನದಲ್ಲಿ 1932 ಕಮ್ಯುನಲ್ ಅವಾರ್ಡ್ವರೆಗೆ ಪ್ರಯತ್ನಿಸಿದರು. ಕಮ್ಯುನಲ್ ಪ್ರಶಸ್ತಿಯು ಮುಸ್ಲಿಮರು, ಯುರೋಪಿಯನ್ನರು, ಸಿಖ್ಖರು,
ಭಾರತೀಯ ಕ್ರಿಶ್ಚಿಯನ್ನರು ಮತ್ತು ಆಂಗ್ಲೋ ಇಂಡಿಯನ್ನರಿಗೆ ಪ್ರತ್ಯೇಕ ಮತದಾರರನ್ನು ನೀಡುವ ಗುರಿಯನ್ನು ಹೊಂದಿತ್ತು. ವಿಶೇಷ ಕ್ಷೇತ್ರಗಳಿಂದ ಚುನಾವಣೆಯಲ್ಲಿ ಭರ್ತಿ ಮಾಡಬೇಕಾಗಿದ್ದ ಖಿನ್ನತೆಗೆ ಒಳಗಾದ ವರ್ಗಗಳಿಗೆ ಸ್ಥಾನಗಳನ್ನು ಸಹ ಒದಗಿಸಲಾಗಿದೆ. ಅಂತಹ ಕ್ಷೇತ್ರಗಳಲ್ಲಿ ಖಿನ್ನತೆಗೆ ಒಳಗಾದ ವರ್ಗದವರು ಮಾತ್ರ ಮತ ಚಲಾಯಿಸಬಹುದು ಎಂದು ಪ್ರತಿಪಾದಿಸಿದರು. ಜೊತೆಗೆ ಸಾಮಾನ್ಯ ಕ್ಷೇತ್ರಗಳಲ್ಲಿಯೂ ಸಹ ಖಿನ್ನತೆಗೆ ಒಳಗಾದ ವರ್ಗಗಳಿಗೆ ಮತದಾನದ ಹಕ್ಕು ಇದೆ, ಖಿನ್ನತೆಗೆ ಒಳಗಾದ ವರ್ಗಗಳಿಗೆ ಪ್ರತ್ಯೇಕ ಮತದಾರದ ಕಲ್ಪನೆಯ ಶಿಫಾರಸನ್ನು ಗಾಂಧಿ ವಿರೋಧಿಸಿದರು. ಪ್ರತ್ಯೇಕ ಮತದಾರರ ಪ್ರಸ್ತಾಪವನ್ನು ವಿರೋಧಿಸಿ ಅವರು ಸೆಪ್ಟೆಂಬರ್ 1932 ಅಮರಣಾಂತ ಉಪವಾಸವನ್ನು ಮಾಡಿದರು. ಗಾಂಧಿಯವರ ಉಪನ್ಯಾಸ ಅಂಬೇಡ್ಕರರ ವಿರೋಧವನ್ನು ಎಬ್ಬಿಸಿದರು. ಆದಾಗ್ಯೂ ಗಾಂಧಿ ಮತ್ತು ಅಂಬೇಡ್ಕರ್ ಇಬ್ಬರು ಪೂನಾ ಒಪ್ಪಂದದಲ್ಲಿ ರಾಜಿ ಮಾಡಿಕೊಂಡರು. ಪೂನಾ ಒಪ್ಪಂದದ ಪ್ರಕಾರ ಸಾಮಾನ್ಯ ಕ್ಷೇತ್ರಗಳಲ್ಲಿ ಖಿನ್ನತೆಗೆ ಒಳಗಾದ ವರ್ಗಗಳಿಗೆ ಸ್ಥಾನಗಳನ್ನು ಮೀಸಲಿಡಲಾಗುತ್ತಿತ್ತು. ಇದು ಪ್ರತ್ಯೇಕ ಮತದಾರರ ರದ್ದತಿಗೆ ಕಾರಣವಾಯಿತು. ಪ್ರತ್ಯೇಕ ಮತದಾರರ ರದ್ದತಿಯು ಪ್ರತಿಬಿಂಬಿತವಾಗಿದೆ ಶಾಸಕಾಂಗ ಸಂಸ್ಥೆಗಳಲ್ಲಿ ಸ್ಥಾನಗಳ ಮೀಸಲಾತಿ, ಸಂವಿಧಾನ ಮೀಸಲಾತಿ ಎಲ್ಲವೂ ಅಲ್ಲಿ ಬಿಂಬಿತವಾಗಿದೆ. ಸಾರಾಂಶ: ಒಂದು, ಭಾರತೀಯ ಸಂವಿಧಾನದ ರಚನೆಯು ಹೆಚ್ಚಾಗಿ ಎರಡು ಹಂತಗಳನ್ನು ಒಳಗೊಂಡಿತು. 1858 ಮತ್ತು 1946 ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಕ್ರೌನ್ಗೆ ಅಧಿಕಾರದ ವರ್ಗಾವಣೆಯೊಂದಿಗೆ ಬ್ರಿಟಿಷ್ ಸರ್ಕಾರವು ವಿಭಿನ್ನ ಕಾಯಿದೆಗಳ ಮೂಲಕ ಆಡಳಿತದ ವಿಭಿನ್ನ ಅಂಶಗಳನ್ನು ಪರಿಚಯಿಸಿತು. ಇವುಗಳಲ್ಲಿ ಆಡಳಿತ ಸಂಸ್ಥೆಗಳಲ್ಲಿ ಭಾರತೀಯರ ಪ್ರಾತಿನಿಧ್ಯದ ಅಂಶಗಳು ಸೇರಿದವು. ಅವರನ್ನು ಪರಿಚಯಿಸಲು ಬ್ರಿಟಿಷರ ಉದ್ದೇಶವು ಒದಗಿಸುವುದಕ್ಕಿಂತ ಹೆಚ್ಚಾಗಿ ತಮ್ಮ ವಸಾಹತುಶಾಹಿ ಹಿತಾಸಕ್ತಿಗಳನ್ನು ಪೂರೈಸುವುದಾಗಿತ್ತು. ಅವರಿಗೆ ಪ್ರಜಾಸತ್ತಾತ್ಮಕ ಹಕ್ಕುಗಳು 1909 ಮಾರ್ಲೆ ಮಿಂಟೋ ಸುಧಾರಣೆಗಳ ಮೂಲಕ
ಮತ್ತು 1932 ಕೋಮು ಪ್ರಶಸ್ತಿಯ ಮೂಲಕ ಪರಿಚಯಿಸಲಾದ ಕೋಮು ಪ್ರಾತಿನಿಧ್ಯದ ನಿಬಂಧನೆಯನ್ನು ಭಾರತೀಯ ರಾಷ್ಟ್ರೀಯ ಚಳುವಳಿಯ ನಾಯಕರು ವಿರೋಧಿಸಿದರು. ಗಾಂಧಿಯವರ ಉಪವಾಸದ ಪರಿಣಾಮವಾಗಿ ಪೂನಾ ಒಪ್ಪಂದವು ಪ್ರತ್ಯೇಕ ಮತದಾರರನ್ನು ರದ್ದುಪಡಿಸಿತು ಮತ್ತು ಶಾಸಕಾಂಗದಲ್ಲಿ ಖಿನ್ನತೆಗೆ ಒಳಗಾದ ವರ್ಗಗಳಿಗೆ ಮೀಸಲಾತಿಯನ್ನು ನೀಡಲಾಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತಮ್ಮದೇ ಆದ ಸಂವಿಧಾನ ಸಭೆಯ ಮೂಲಕ ಭಾರತದ ಸಂವಿಧಾನವನ್ನು ರಚಿಸುವ ಅಗತ್ಯವನ್ನು ಒತ್ತಿ ಹೇಳಿದಾಗ ರಾಜಕೀಯ ಪರಿಸ್ಥಿತಿ ಮತ್ತು ಬ್ರಿಟನ್ನಲ್ಲಿ ಸರ್ಕಾರದ ಬದಲಾವಣೆ ಹಾಗೂ ಭಾರತಕ್ಕಾಗಿ ಬ್ರಿಟಿಷರು ಇಷ್ಟವಿಲ್ಲದೆ ಸಂವಿಧಾನ ಸಭೆಯ ಸ್ಥಾಪನೆಯ ತುರ್ತು ಅರಿತುಕೊಂಡರು. ನಂತರ ಸ್ಥಾಪಿಸಲಾದ ಸಂವಿಧಾನ ಸಭೆ ಕ್ಯಾಬಿನೆಟ್ ಮಿಷನ್ ಯೋಜನೆಯ ಶಿಫಾರಸುಗಳನ್ನು ಪ್ರಾಂತೀಯ ಅಸೆಂಬ್ಲಿಗಳಿಂದ ನಿರ್ಬಂಧಿತ ವಯಸ್ಕ ಫ್ರಾಂಚೈಸ್ ಮೂಲಕ ಆಯ್ಕೆ ಮಾಡಲಾಯಿತು. ಸಮಾಜದ ವಿಶೇಷ ವರ್ಗಗಳಿಂದ ಚುನಾಯಿತರಾಗಿದ್ದರೂ ಸಂವಿಧಾನ ಸಭೆಯು ವಿಭಿನ್ನ ಅಭಿಪ್ರಾಯಗಳು ಮತ್ತು ಸಿದ್ಧಾಂತಗಳನ್ನು ಪ್ರತಿನಿಧಿಸುತ್ತದೆ. ಇದು ವಿವಿಧ ಸಾಮಾಜಿಕ ಗುಂಪುಗಳನ್ನು ಪ್ರತಿನಿಧಿಸುತ್ತದೆ. ಭಾರತ ಸಂವಿಧಾನ ರಚನಾ ಸಭೆಯು ಎಲ್ಲ ವಿಷಯಗಳ ಬಗ್ಗೆ ನಿರ್ಧಾರಕ್ಕೆ ಬರುವ ಮುನ್ನ ಕೂಲಂಕುಷವಾಗಿ ಚರ್ಚಿಸಿತು. ಸಂವಿಧಾನ ಸಭೆಯು ವಿವಿಧ ಉಪಸಮಿತಿಗಳ ನಿರ್ಧಾರ ಮತ್ತು ಸಲಹೆಗಳನ್ನು ಅಂತಿಮವಾಗಿ ಭಾರತದ ಸಂವಿಧಾನದಲ್ಲಿ ಅಳವಡಿಸಲಾಯಿತು. ಭಾರತದ ಸಂವಿಧಾನವು ಸಾಮಾಜಿಕ ಬದಲಾವಣೆಯ ದೃಷ್ಟಿಕೋನವನ್ನು ಒದಗಿಸುವ ದಾಖಲೆಯಾಗಿದೆ. ಸಂವಿಧಾನವು ಸಾಮಾಜಿಕ ಪ್ರಜಾಪ್ರಭುತ್ವದ ಕೆಲವು ಅಂಶಗಳೊಂದಿಗೆ ಉದಾರ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತತೆಯ ತತ್ವಗಳ ಮೂರ್ತ ರೂಪವಾಗಿವೆ. ಇದು ವ್ಯಕ್ತಿಗಳು ಮತ್ತು ಸಮುದಾಯಗಳ ಸಾಂಸ್ಕೃತಿಕ ಭಾಷಾ ಮತ್ತು ಧಾರ್ಮಿಕ ಹಕ್ಕುಗಳ ರಕ್ಷಣೆಯನ್ನು ಖಾತ್ರಿಗೊಳಿಸುತ್ತದೆ. ಇನ್ನೊಂದು ಬಾರಿ ನಾವು ಸಾರಾಂಶವನ್ನು ನೋಡುವಾಗ ಸ್ಥಾಪಿಸಲಾದ ಸಂವಿಧಾನ ಸಭೆ ಕ್ಯಾಬಿನೆಟ್ ಮಿಷನ್ ಯೋಜನೆಯ ಶಿಫಾರಸುಗಳನ್ನು ಪ್ರಾಂತೀಯ ಅಸೆಂಬ್ಲಿಗಳಿಂದ ನಿರ್ಬಂಧಿತ ವಯಸ್ಕ ಫ್ರಾಂಚೈಸ್ ಮೂಲಕ ಆಯ್ಕೆ ಮಾಡಲಾಯಿತು. ಸಮಾಜದ ವಿಶೇಷ ವರ್ಗಗಳಿಂದ ಚುನಾಯಿತರಾಗಿದ್ದರು ಸಂವಿಧಾನ ಸಭೆಯು ವಿಭಿನ್ನ ಅಭಿಪ್ರಾಯಗಳು ಮತ್ತು ಸಿದ್ಧಾಂತಗಳನ್ನು ಪ್ರತಿನಿಧಿಸುತ್ತವೆ. ಇದು ವಿವಿಧ ಸಾಮಾಜಿಕ ಗುಂಪುಗಳನ್ನು ಪ್ರತಿನಿಧಿಸುತ್ತದೆ. ಹಾಗೂ ಭಾರತದ ಸಂವಿಧಾನ ರಚನಾ ಸಭೆಯು ಎಲ್ಲ ವಿಷಯಗಳ ಬಗ್ಗೆ ನಿರ್ಧಾರಕ್ಕೆ ಬರುವ ಮುನ್ನ ಕೂಲಂಕುಷವಾಗಿ ಚರ್ಚಿಸಿತು. ಸಂವಿಧಾನ ಸಭೆಯ ವಿವಿಧ ಉಪನಿಮಿತಿಗಳ ನಿರ್ಧಾರ ಮತ್ತು ಸಲಹೆಗಳನ್ನು ಅಂತಿಮವಾಗಿ ಭಾರತದ ಸಂವಿಧಾನದಲ್ಲಿ ಅಳವಡಿಸಲಾಯಿತು. ಭಾರತದ ಸಂವಿಧಾನವು ಸಾಮಾಜಿಕ ಬದಲಾವಣೆಯ ದೃಷ್ಟಿಕೋನವನ್ನು ಒದಗಿಸುವ ದಾಖಲೆಯಾಗಿದೆ. ಸಂವಿಧಾನವು ಸಾಮಾಜಿಕ ಪ್ರಜಾಪ್ರಭುತ್ವದ ಕೆಲವು ಅಂಶಗಳೊಂದಿಗೆ ಉದಾರ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತೆಯ ತತ್ವಗಳ ಮೂರ್ತ ರೂಪವಾಗಿದೆ. ಇದು ವ್ಯಕ್ತಿಗಳು ಮತ್ತು ಸಮುದಾಯಗಳ ಸಾಂಸ್ಕೃತಿಕ ಭಾಷಾ ಧಾರ್ಮಿಕ ಹಕ್ಕುಗಳ ರಕ್ಷಣೆಯನ್ನು ಖಾತ್ರಿಗೊಳಿಸುತ್ತದೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಎಲ್ಲರಿಗೂ ನಮಸ್ಕಾರ.